ವಾರ್ತೆಗಳ ಪ್ರಾಯೋಜಕರು ಕೆಬಿಎನ್ ಎಜುಕೇಶನ್ ಅಕಾಡೆಮಿ ಸಿಂಧನೂರ್. ನಮಸ್ಕಾರ, ವೈಭವ ಸುದ್ದಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಆಕಸ್ಮಿಕ ಬೆಂಕಿ, ಲಕ್ಷಾಂತರ ಮೌಲ್ಯದ ಬಂಬು ಬಲಿ, ಭಸ್ಮ. ಸೇರ್ಪಡೆ ಬಗ್ಗೆ ಸಿಎಂ ಹೇಳಿಕೆ ಖಂಡಿಸಿ ನಾಯಕ್ ಸಮಾಜದ ಬೃಹತ್ ಪ್ರತಿಭಟನೆ. ನಾವು ಅಧುನೀಕರಣ ಬರದಲ್ಲಿ ಧರ್ಮವನ್ನು ಮರೆಯುತ್ತಿದ್ದೇವೆ, ಬಸವ ಪ್ರಸಾದ ಮಹಾಸ್ವಾಮಿಗಳು. ಪಡೆಯಲು ಸಾರ್ವಜನಿಕರು ಮುಂದಾಗಬೇಕು, ಆರ್ ಸಿದ್ದನಗೌಡ. ವಾರ್ತೆಗಳ ವಿವರ. ನಗರದ ಕುಸ್ತಿಗಿ ರಸ್ತೆಯಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪಕ್ಕದಲ್ಲಿ ಮ್ಯಾದಾರ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅನಾಹುತ ಸಂಭವಿಸಿ ಲಕ್ಷಾಂತರ ಮೌಲ್ಯದ ಬೊಂಬು, ಬಲಿಸು, ಬಿದಿರು ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ. ನಗರದ ಪಿಡಬ್ಲಿ ಕ್ಯಾಂಪಿ ನಿವಾಸಿ ಬಸವರಾಜ್ ಮ್ಯಾದಾರ್ ಹಾಗೂ ಉಲುಗಪ್ಪ ಎನ್ನುವರಿಗೆ ಸೇರಿದ ಅಂಗಡಿಗಳು ಅಗ್ನಿ ಅನಾಹುತಕ್ಕೀಡಾಗಿವೆ. ರಾತ್ರಿ 9 ಗಂಟೆಗೆ ಸುಮಾರು ಬೆಂಕಿ ಕಾಣಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಯಾರೂ ಇಲ್ಲದಿರುವುದರಿಂದ ಬೆಂಕಿ ಹೊತ್ತಿ ಉರಿದಿದ್ದು ಮ್ಯಾದಾರ್ ಅಂಗಡಿಗಳಲ್ಲಿ ಬೊಂಬುಗಳು, ಬಲೀಸುಗಳು, ಬಿದಿರಿನ ಬೊಂಬುಗಳು, ಕಲ್ಲು ಬಂಡೆಗಳು ಸೇರಿದಂತೆ ಶೆಡ್ ಮನೆ ನಿರ್ಮಾಣಕ್ಕೆ ಬೇಕಾಗುವ ಅಗತ್ಯ ವಸ್ತುಗಳು ಎಲ್ಲವೂ ಬೆಂಕಿ ಹರಡುತ್ತಿದ್ದ ಸುಟ್ಟು ಭಸ್ಮವಾಗಿವೆ. ಬೆಂಕಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಂತೆ ಅಲ್ಲಿಯೇ ಇದ್ದ ಕೆಲವರು ಅಗ್ನಿಶಾಮಕ ದಳದವರಿಗೆ ಮಾಹಿತಿ ನೀಡಿದ್ದಾರೆ. ಅಗ್ನಿಶಾಮಕ ದಳದ ವಾಹನ ಬರುವಷ್ಟರಲ್ಲಿ ಬೆಂಕಿ ಸಾಕಷ್ಟು ಪ್ರದೇಶವನ್ನು ಆವರಿಸಿಕೊಂಡಿತ್ತು. ಸುಮಾರು 3-4 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯ ನಿಯಂತ್ರಿಸಲು ಹರಸಾಹಸ ಪಡಿತ್ತು. ಬೆಂಕಿ ನಂದಿಸುವಾಗ ಕಿಡಿಗಳು ಹಾರಿ ತೆಂಗಿನ ಮರದಲ್ಲಿ ಬೆಂಕಿ ಹತ್ತಿಕೊಂಡಿತ್ತು. ಇದನ್ನು ಕೂಡ ಹಾರಿಸಲಾಯಿತು. ಕೆಲವು ಯುವಕರು ಕೆಲವು ಬಲೀಸುಗಳನ್ನು ತೆಗೆದು ಬೇರೆಡೆಗೆ ಹಾಕಲು ಸಹಾಯ ಮಾಡಿದರು. ಸುಮಾರು 10-18 ಟ್ಯಾಂಕ್ಗಳ ನೀರು ಸುರಿಯಲಾಗಿದೆ. ಬೆಂಕಿ ಪೂರ್ತಿ ಆಗುವಷ್ಟರಲ್ಲಿ ರಾತ್ರಿ 11:30 ಗಂಟೆಯಾಗುತ್ತೆ ಎಂದು ಸಾರ್ವಜನಿಕರು ತಿಳಿಸಿದರು. ಅದು 2 ಫೈರಿಂಗ್ ನಡೆಯಂಗಿಲ್ರಿ ಇವಾಗ, 4-5 ಆದ್ರೂ ಬೇಕು ಮಿನಿಮಮ್. ಅದು ಆದ್ರೆ ಕೂಲ್ ಮಾಡುತ್ತೆ ಅಷ್ಟೇ. ಅಂಗಡಿಯ ಮಾಲಕ ಬಸವರಾಜ್ ಮಾತನಾಡಿದರು. ಹೊತ್ತಿ ಉರಿಯುತ್ತಿದ್ದ ಬೆಂಕಿಯನ್ನು ಅಗ್ನಿಶಾಮಕ ಸಿಬ್ಬಂದಿ ನಿಯಂತ್ರಿಸುತ್ತಿದ್ದರೆ ಮ್ಯಾದಾರ ಅಂಗಡಿಯ ಕುಟುಂಬ ಸದಸ್ಯರು ಹಾಗೂ ಅಲ್ಲಿಯ ಪಕ್ಕದ ಗುಡಿಸಿನ ನಿವಾಸಿಗಳು ಕಣ್ಣೀರುತ್ತಿದ್ದರು. ಕುಸ್ತಿಯ ರಸ್ತೆಯಲ್ಲಿ ಸುಮಾರು 2 ಗಂಟೆಗಳ ಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಬೆಂಕಿ ಅನಾಹುತದಿಂದ ಸುಮಾರು 25 ಲಕ್ಷ ರೂಪಾಯಿ ಹಾನಿಯಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ರಾತ್ರಿ 9 ಗಂಟೆಗೆ ಆಫೀಸ್ ಬಂದ್ ಮಾಡ್ಕೊಂಡು ಮನೆಗೆ ಹೋಗಿನಿ ಸರ್. ಹೋಗಿ 20 ನಿಮಿಷ ನಂತರ ಒಳ್ಳೆ ಇಲ್ಲಿಂದ ಫೋನ್ ಮಾಡಿರಿ ಸರ್, ಅಲ್ಲಿಂದ ಇಲ್ಲಿಗೆ ಬಂದಿನಿ ಸರ್. ಅಷ್ಟರೊಳಗನ ಎಲ್ಲ ಕರೆಂಟ್ ಶಾಕ್ ಇರ್ಬೋದು ಸರ್, ಕರೆಂಟ್ ಶಾಕ್. ಸುಮಾರು 8:45 ಎಲ್ಲರೂ ರೂಮ್ ಬೀಗ ಹಾಕಿ ಮನೆಗೆ ಹೋಗ್ಯಾರ. 9 ಗಂಟೆ ಸುಮಾರು ಮನೆಗೆ ಹೋಗಿ 15 ನಿಮಿಷಕ್ಕೆ ಇಂಥ ಘಟನೆ ಆಗಿತ್ತು. ಈಗ ಶಾರ್ಟ್ ಸರ್ಕ್ಯೂಟು ಇದು ನಮಗೆ ಗೊತ್ತಿಲ್ಲ. ಭಾಳ ಬೆಲೆ ಬಾಳೋ ಸಾಮಾನು ಭಾಳ ನಷ್ಟ ಆಗ್ಯಾವ. ಭಾಳ ದುಃಖಕರ ಸಂಗತಿ, ಯಾವುದು ಜೀವನ ಆಗಿಲ್ಲ. 25-25 ಲಕ್ಷ. చూసాను మా ఇంటి పై నుంచి వచ్చాను నేను. మరి పోయాలి మా పోయిపోతాను కదా, అది చెట్లకి పోయిపోతే ఆ సగకి ఇంకోసారి
ಅದು ಎರಡು ಫೈರಿಂದ ನಡೆಯಂಗಿಲ್ಲ ರೀ ಇವಾಗ, ನಾಲ್ಕೈದಾದ್ರು ಬೇಕು ಮಿನಿಮಮ್ ಅದು. ಆದರೆ ಕೂಲ್ ಮಾಡ್ತಷ್ಟೇ. ಸಿಎಂ ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ ಅನ್ನೋದು ಮರೆತು ಕೇವಲ ಕುರುವ ಸಮಾಜದ ಮುಖ್ಯಮಂತ್ರಿ ಬಂದು ವರ್ತಿಸುತ್ತಿದ್ದಾರೆ. ಅವರದು ಕೇವಲ ಸ್ವಜಾತಿ ರಾಜಕಾರಣ ಎಂದು ಗೊಲ್ಲಪಲ್ಲಿ ವಂದನೇಶ್ವರ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನಸೌಧ ಆವರಣದಲ್ಲಿ ತಾಲೂಕು ಮಹರ್ಷಿ ವಾಲ್ಮೀಕಿ ನಾಯಕ ಸಂಬಂಧ ಹಮ್ಮಿಕೊಂಡಿದ್ದ ಪ್ರತಿಭಟನಾ ನೇತೃತ್ವ ವಹಿಸಿ ಮಾತನಾಡಿದವರು, ಸಿಎಂ ಸಿದ್ದರಾಮಯ್ಯ ಅವರು ಕುರುಬ ಸಮಾಜವನ್ನು ಎಸ್ಟಿ ವರ್ಗಕ್ಕೆ ಸೇರಿಸುವ ಕುರಿತು ಮೌಖಿಕ ಹೇಳಿಕೆ ನೀಡಿರುವುದು ಸರಿಯಲ್ಲ, ಅದು ನಮ್ಮ ಸಮಾಜದ ಬದುಕನ್ನು ಹಾಳು ಮಾಡುವ ಹೇಳಿಕೆಯಾಗಿದೆ ಎಂದರು. ತಮ್ಮ ಸಮಾಜದ ಪ್ರೀತಿಗೋಸ್ಕರ ಬೇರೆಯವರನ್ನು ತೊಳೆಯಲು ಯತ್ನಿಸುತ್ತಿದ್ದಾರೆ, ಅಧಿಕಾರ ಬೆಳೆಸಿಕೊಂಡು ದಬ್ಬಾಳಿಕೆ ಮಾಡುತ್ತಿದ್ದಾರೆ. ನಮ್ಮ ನಾಯಕ ಸಮಾಜ ಶಾಸಕರಿಗೆ ಸಂಸದರಿಗೆ ಸರಿಯಾದ ಮನ್ನಣೆ ನೀಡದೆ ಕೇವಲವಾಗಿ ನೋಡುತ್ತಿದ್ದಾರೆ. ಅವರನ್ನು ಕೆಲವು ಮಠಾಧೀಶರು ಪ್ರೇರಣೆ ನೀಡುತ್ತಿದ್ದಾರೆ, ಕೆಲವು ಮಠಾಧೀಶರು ಧರ್ಮದ ಕಟ್ಟುವ ಕೆಲಸ ಬಿಟ್ಟು ಜಾತಿ ಕಟ್ಟುವ ಕೆಲಸ ಮಾಡುತ್ತಾರೆ ಎಂದು ಗಂಭೀರವಾದ ಆರೋಪ ಮಾಡಿದರು. ಸಮಾಜದ ಮುಖಂಡ ರಾಮಣ್ಣ ವಕೀಲ್ ಮಾತನಾಡಿ, ಸರ್ವೋಚ್ಚ ನ್ಯಾಯಾಲಯ 2016 ಜನವರಿ 17ರಂದು ಎಸ್ಟಿ ವರ್ಗಕ್ಕೆ ಶೇಕಡ 7ರಷ್ಟು ಮೀಸಲಾತಿಯನ್ನು 6 ತಿಂಗಳೊಳಗಾಗಿ ನೀಡಬೇಕೆಂದು ಹೇಳಿದೆ. ಆ ಹೇಳಿಕೆಯನ್ನು ಸರ್ಕಾರ ಗಾಳಿಗೆ ತೂರಿ ಸಂವಿಧಾನಕ್ಕೆ ಅವಮಾನ ಮಾಡುತ್ತಿದೆ. ಕುರುಬ ಸಮಾಜವನ್ನು ಎಸ್ಟಿ ವರ್ಗಕ್ಕೆ ಸೇರಿಸಬೇಕೆಂದು ಕೇಂದ್ರದಿಂದ ಯಾವ ಆದೇಶವೂ ಇಲ್ಲ, ಕೇವಲ ಮೌಖಿಕ ಹೇಳಿಕೆ ಅಷ್ಟೇ. ಅದಕ್ಕೆ ಮನ್ನಣೆ ಕೊಟ್ಟು ಅಧಿಕಾರಿಗಳು ಜಾತಿ ತಿದ್ದುವ ಕೆಲಸ ಮಾಡಿದರೆ ಅಂತವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕರ್ನಾಟಕ ಉಚ್ಚ ನ್ಯಾಯಾಲಯ ಆದೇಶ ಮಾಡಿ 2016 ಜನವರಿ 17ರಂದು ಈಗಾಗಲೇ ಎಸ್ಟಿ ಸಮುದಾಯಕ್ಕೆ 7% ಮೀಸಲಾತಿ ಕೊಡಬೇಕಂತ ಆದೇಶ ನೀಡಿದೆ. ಈ ಆದೇಶವನ್ನು ಸರ್ಕಾರಕ್ಕೆ ನೋಟಿಸ್ ನೀಡಿದೆ. ಇದನ್ನು 6 ತಿಂಗಳ ಒಳಗಾಗಿ ಇದನ್ನ ಅಡಾಪ್ಟ್ ಮಾಡಬೇಕಂತ ಹೇಳಿರ್ತಕ್ಕಂಥ ಹೈಕೋರ್ಟು ಇವತ್ತಿನವರೆಗಾದರೂ ಚಕಾರ ಇರ್ತದೆ. ಮುಖ್ಯಮಂತ್ರಿ, ಗೋಂಡ, ರಾಜಗೋಂಡ, ಕುರುಬ, ಜೇನು ಕುರುಬ, ಗೋತ್ರಿ ಇತ್ಯಾದಿ ಸಮಾಜಗಳನ್ನು ಮುಂದಿಟ್ಟುಕೊಂಡು ಇವರಿಗೆ ಎಷ್ಟಿ ಪ್ರಮಾಣ ಪತ್ರವನ್ನು, ಎಷ್ಟಿ ಜಾತಿ ಪತ್ರವನ್ನು ಕೊಡಬೇಕಂತ ಆದೇಶ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ, ಎಷ್ಟರ ಮಟ್ಟಿಗೆ ನ್ಯಾಯ ಇದು? ಈಗ ನಾನೊಂದು ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದೇನೆ. ಇದರಲ್ಲಿ ತಹಸೀಲ್ದಾರರು, ನಾಡ ಕಚೇರಿ ತಹಸೀಲ್ದಾರರು, ಉಪ ತಹಸೀಲ್ದಾರರು ಮತ್ತು ಪ್ರಥಮ ಮತ್ತು ದ್ವಿತೀಯ ದರ್ಜೆಯ ಗುಮಾಸ್ತರೇನಿರ್ತಾರಲ್ಲ, ಗೋಂಡ, ರಾಜಗೊಂಡ,
ಇವನ್ನ ಪರಿಶಿಷ್ಟ ಪಂಗಡದ ಸರ್ಟಿಫಿಕೇಟ್ ಬೇರೆ ಅಂತ ಏನಾದರೂ ಎಂಟ್ರಿ ಮಾಡಿದ್ರೆ ಇವತ್ತು ಮುಖ್ಯಮಂತ್ರಿ ಮೌಖಿಕವಾಗಿ ತಮಗೆ ಮೆಸೇಜ್ ಮಾಡಿರ್ಬೋದು, ನಾಳೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ಗೆ ಬರ್ತಕ್ಕಂಥವ್ರು ನೀವು. ಇದನ್ನ ಒಬ್ಬ ನಾವು ಒಂದು ಮನುಷ್ಯ ಕೇಳ್ಬೋದು, ಇದು ಒಂದು ಎಸ್ ಸಿ ಸರ್ಟಿಫಿಕೇಟ್ ಕೊಡ್ರಿ ಅಂತ ಇಂಥ ಜಾತಿ ಹಿಂದುಳಿದೋದಕ್ಕೆ ಇವ್ರಿಗೆ ಎಸ್ ಸಿ ಕೊಡು ಅಂತ ಹೇಳ್ಬೋದು, ಆದರೆ ಅಧಿಕಾರಿ ವರ್ಗಕ್ಕೆ ಆ ರೀತಿ ಕೊಡೋಕ್ಕಾಗತ್ತಾ? ಏನಾದರೂ ಗೆಜೆಟ್ ನೋಟಿಫಿಕೇಶನ್ ಇದೆಯಾ ಕೇಂದ್ರದಿಂದ ಈ ಜಾತಿಗಳನ್ನು ಎಷ್ಟಿಗೆ ಸೇರಿಸಿದ್ರಂತ ಏನಾದರೂ ಇದೆಯಾ? ಇದೆಲ್ಲ ಇಲ್ಲದೆ ನಾನು ನಡುಕ ತಳ ಬಂದರ್ ಬಂದಂಗೆ ಬಂದಿದ್ದಕ್ಕೆ ಎಸ್ ಟಿ ಜಾತಿ ಸರ್ಟಿಫಿಕೇಟ್ ಕೊಡ್ರಿ ಅಂತ ಹೇಳಿದ್ರೆ ಅವನಿಗೆ ಕಂಡ ಅಂತಾರ ಅವ್ನು ಶಾಣೆ ಅಲ್ಲ. ಈ ಪ್ರತಿಭಟನೆಯಲ್ಲಿ ವೆಂಕಟೇಶ್ ಮನವಿ ಪತ್ರ ಓದಿದರು. ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿರುವುದು ಹಾಗೂ ಸದರಿ ಸಮುದಾಯದ ಮುಖಂಡರಿಗೆ ಶಾಲಾ ದಾಖಲೆ ಸಂದರ್ಭದಲ್ಲಿ ಜಾತಿ ಕಾಲಮಲ್ಲಿ ಗೊಂಡ ಜಾತಿ ಎಂದು ನಮೂದಿಸುವಂತೆ ಮತ್ತು ಜಾತಿ ಗಣತಿ ಸಂದರ್ಭದಲ್ಲಿ ಜಾತಿ ಕಾಲಮಲ್ಲಿ ಗೊಂಡ ಎಂದು ನಮೂದಿಸಲು ಸೂಚಿಸಿರುವ ಸಂವಿಧಾನ ಬಾಹಿರ ಕ್ರಮದ ವಿರುದ್ಧ ಕಾನೂನಿನ ರೀತಿ ಕ್ರಮ ಜರುಗಿಸಿ ಅರ್ಹ ಪರಿಶಿಷ್ಟ ವರ್ಗಗಳ ಮೀಸಲಾತಿಯನ್ನು ರಕ್ಷಿಸುವ ಕುರಿತು ಮನವಿ. ಗೌರವಾನ್ವಿತರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸಂವಿಧಾನಬದ್ಧ ಮೀಸಲಾತಿಯನ್ನು ಜಾರಿಗೆ ತಂದಿದ್ದು, ಈ ಮೀಸಲಾತಿಯು ಅರ್ಹ ಜಾತಿಯ ಜನಾಂಗಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಲಭಿಸದೆ ಕೆಲವು ಜಾತಿಗಳು ಕಾನೂನು ಬಾಹಿರ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ನಕಲಿ ಜಾತಿ ಪ್ರಮಾಣಪತ್ರವನ್ನು ಪಡೆದು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಹಾಗೂ ಇನ್ನಿತರ ಕ್ಷೇತ್ರದ ಅರ್ಹ ಪರಿಶಿಷ್ಟ ವರ್ಗದವರಿಗೆ ಮೀಸಲಿರುವ ಹಕ್ಕು ಅನುದಾನ ಪ್ರಾತಿನಿಧ್ಯವನ್ನು ಕದಿಯುತ್ತಾ ನಿರಂತರವಾಗಿ ಹೊಂದಲ್ಲ ಒಂದು ರೀತಿಯ ಅನ್ಯಾಯ ಅಕ್ರಮ ದೌರ್ಜನ್ಯ ಬಹಿಷ್ಕಾರ ಇತ್ಯಾದಿ ಶೋಷಣೆಗಳು ಮಾಡುತ್ತಾ ಬಂದಿರುವುದು ಖಂಡನಾರ್ಹ. ಸಿಎಂ ವಿರುದ್ಧ ಘೋಷಣೆಗಳನ್ನು ಕೂಗಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸಾಬಯ್ಯ, ಮಹಾಂತೇಶ್ ಜಾಲ್ವಾಡಗಿ, ಬಸವರಾಜ್ ಮುರುಳಿ, ರಾಜೇಂದ್ರ ನಾಯಕ್, ರಾಜು ಐನೂರ್, ಹನುಮಂತಪ್ಪ, ಅಯ್ಯನಗೌಡ ಐನೂರ್, ಕನಕಪ್ಪ, ಶಿವರಾಜ ನಾಯಕ್, ವಕೀಲರಾದ ಬಸವರಾಜ್, ಆರ್ ಹನುಮೇಶ್ ನಾಯಕ್, ತಿರುಪತಿ ನಾಯಕ್, ಶ್ರೀನಿವಾಸ ನಾಯಕ್, ಶರಣಪ್ಪ ನಾಯಕ್, ಲಕ್ಷ್ಮಣ್ ನಾಯಕ್, ಕರಿಯಪ್ಪ, ವೆಂಕಟೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚಿಕ್ಕೊಂದು ವಿರಾಮ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ನಾವು ಆಧುನೀಕರಣ ಬರದಲ್ಲಿ ಧರ್ಮವನ್ನು ಮರೆಯುತ್ತಿದ್ದೇವೆ. ಸ್ವಾರ್ಥಕ್ಕಾಗಿ ದೇವರನ್ನು ನೆನೆಯುತ್ತೇವೆ, ಅದು ತಪ್ಪು. ಮೊದಲು ದೇವರನ್ನು ತಿಳಿಯಬೇಕು, ನಂತರ ದೇವರಲ್ಲಿ ಬೇಡಿಕೆ ನೀಡಬೇಕೆಂದು ಇರಕಾಲದ ಶಿವಶಕ್ತಿ ಪೀಠದ ಜಗದ್ಗುರು ಬಸವಪ್ರಸಾದ ಮಹಾಸ್ವಾಮಿಗಳು ನುಡಿದರು. ಮಾನ್ವಿ ತಾಲೂಕಿನ ಅಂಚನಾಳ ಗ್ರಾಮದ ಗೃಹ ಪ್ರವೇಶ ನಿಮಿತ್ತ ಏರ್ಪಡಿಸಿದ್ದ ಧರ್ಮ ಸಭೆಯಲ್ಲಿ ಮಾತನಾಡಿದರು. ಮನುಷ್ಯ ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಯಬಾರದು. ಸ್ವಾರ್ಥಕ್ಕಾಗಿ ಮಾಡುವ ಪೂಜೆ ದೇವರನ್ನು ತಲುಪುವುದಿಲ್ಲ, ಸಮಾಜಕ್ಕಾಗಿ ಒಳಿತನ್ನು ಯೋಚಿಸಬೇಕು ಎಂದರು. ತಿಂಗಳ ಪರ್ಯಂತರವಾಗಿ ಈ ಕಾರ್ಯಕ್ರಮ ಚಂದ್ರ ಜೋಡಿಸ್ಲಿಕ್ಕೆ ಎಷ್ಟು ಶ್ರಮ ಪಟ್ಟಾನ ಅಂತಂದ್ರೆ ನನಗೆ ಗೊತ್ತು. ನನಗೆ ಮಠಕ್ಕೆ 2-3 ಸಾರಿ ಬಂದಿದ್ದಾನೆ, ಸುಮಾರು ಸಾರಿ ಫೋನ್ ಮಾಡಿದ್ದಾನೆ, ಎಷ್ಟೆಲ್ಲ ಹುಡುಗರಿದ್ರು ಸಲುವಾಗಿ ಓಡಾಡಿದ. ಇದೆಲ್ಲ ಸಾರ್ಥಕ ಆಗಬೇಕು ಅಂದ್ರೆ ನಾವೆಲ್ಲರೂ 1-2 ತಾಸು ಸಮಯವನ್ನ ಆತಗೋಸ್ಕರ ಕೊಡುವಂತ ಮನಸ್ಸು ಮಾಡಿದ್ರೆ ಮಾತ್ರ ಈತ ಇಷ್ಟೆಲ್ಲ ಖರ್ಚು ಮಾಡಿದ್ದು ಸಾರ್ಥಕ ಆಗ್ತದೆ. ನಾವು ಬಂದ ತಕ್ಷಣ ಓಡ್ಬಿಟ್ಟಿವಿ, 2 ಅಕ್ಕಿ ಕಾಳು ಹಾಕಿ ಹಂಗೆ ಓಡ್ಬಿಟ್ಟಿವಿ ಅಂದ್ರೆ ಆ ಶ್ರಮ ನಿಜವಾಗ್ಲೂ ಕೂಡ ವ್ಯರ್ಥ ಆಗಿ ಹೋಗ್ಬಿಡ್ತೈತಿ. ನಮಗಂತೂ ಆ ಫೀಲ್ ಬರ್ತೈತಿ, ನಿಮಗೆ ಬರ್ತೈತಿ ಇಲ್ಲ ಗೊತ್ತಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ ಒಂದಿಷ್ಟು ಸಮಯವನ್ನ ಕೊಡ್ರಿ, ತಡವಾಗಿ ಬಂದು ಕುಂತೀರಿ ಪರವಾಗಿಲ್ಲ, ಕಾರ್ಯಕ್ರಮ ಮುಗಿಯೋವರೆಗೂ ಇದ್ದು ಹೋಗ್ತೀವಿ ಅನ್ನುವಂಥ ಸಂಕಲ್ಪವನ್ನು ಸದ್ಯ ಮನಸ್ಸಿನಲ್ಲಿ ಮಾಡಿ. ಅಕಸ್ಮಾತ್ ಪೂಜ್ಯರು ಮಾತನಾಡುವಾಗ ಸ್ವಲ್ಪ ಸಮಯ ಆದ್ರೂ ಏನು ದೊಡ್ಡ ರಾಜಭಾರ ಏನು ಹೋಗೋದಿಲ್ಲ. ಏನು ಒಮ್ಮೆ ಸರ್ಕಾರ ನೀವು ಹೋಗ್ಲಿಲ್ಲ ಅಂದ್ರೆ ನಮ್ಮ ಬೆಳೋದಿಲ್ಲ, ಅದು ಹಂಗೆ ನಡೆದಿರ್ತದೆ ಅಲ್ವಾ. ಏನು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗ್ಬೋದು, ಸ್ವಲ್ಪ ಸಹಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ಸು ಮಾಡುವಂಥ ಪ್ರಯತ್ನವನ್ನು ಮಾಡಿ ಅಂತ ಮೊದಲು ಮನವಿಯನ್ನು ಮಾಡುತ್ತೇನೆ. ಯಾಕೆ ಅಂದರೆ ಒಂದು ಸಭೆಗೆ ತನ್ನದೇ ಆಗಿರುವಂಥದ್ದು ಒಂದು ಶಿಸ್ತು ಬದ್ಧತೆಯ ನಿಯಮಗಳು ಅಂತ ನಾವು ಇರ್ತಾವೆ. ಯಾರ್ಯಾರು ಯಾವ್ಯಾವ ಜವಾಬ್ದಾರಿಯನ್ನು ನಿಭಾಯಿಸಬೇಕಲ್ಲ, ನಿಭಾಯಿಸುವಂಥ ಸಂದರ್ಭದೊಳಗಡೆ ಒಂದಿಷ್ಟು ಏನಾದರೂ ಅಲ್ಲಿ ಗದ್ದಲ ಆಯಿತು, ಏನೋ ಒಂದಿಷ್ಟು ನಡೆದೋಯ್ತು ಅಂತಂದರೆ ಇನ್ನು ಉಳಿದದ್ದೆಲ್ಲದ ಕೆಟ್ಟ ಹೋದಂಗೆನೆ.
ಎಲ್ಲರೂ ಕೆಟ್ಟ ಹೋದಂಗೆ. ಬಂಧುಗಳೇ, ಆ ಕಾರಣಕ್ಕೋಸ್ಕರ ಪ್ರಾರಂಭದಲ್ಲಿ ಈ ಮನವಿಯನ್ನು ಮಾಡ್ತೇನೆ. ನಾನು ಬಹಳ ಮಾತಾಡೋದಿಲ್ಲ, ನಿಮಗೆ ಗೊತ್ತದ ಇರ್ಕಲ್ ತಾತ್ನವರು ಚೆನ್ನಾಗಿ ಮಾತಾಡ್ತಾರಂತ. ನಾನು ಮಾತಿನ ಪ್ರದರ್ಶನ ಮಾಡ್ಕೊಳ್ಳೋದಿಲ್ಲ, ಭಾಳ ಸಮಯ ಆಗ್ಯದ ನನಗೂ ಅದರ ಅರಿವಿವ. ಆದರೆ ಈ ಸಂದರ್ಭದಲ್ಲಿ ಒಂದು ಕಥೆಯನ್ನು ನಾನು ನಿಮಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೇನೆ. ಅಂಕಲಿ ಮಠದ ವೀರಭದ್ರಮ್ಮ ಸ್ವಾಮಿಗಳು ಮಾತನಾಡಿ, ಜೀವನದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಸ್ನೇಹ ಮಾಡಬೇಕು ಎನ್ನುವುದು ತುಂಬಾ ಮುಖ್ಯ. ಸ್ವಚ್ಛ ಮನಸ್ಸಿನ ಭಕ್ತಿಗೆ ಮಾತ್ರ ದೇವರು ಒಲಿಯುತ್ತಾನೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಳ್ಳೆಯ ಸಾಧನೆ ಮಾಡಬೇಕು, ಇಲ್ಲವಾದಲ್ಲಿ ಮನುಷ್ಯರಾಗಿ ಹುಟ್ಟಿದ್ದು ವ್ಯರ್ಥ ಎಂದರು. ನಮ್ಮ ಜೀವನದಲ್ಲಿ ಏನ್ ಮಾಡಿದರೆ ಏನ್ ಸಿಗ್ತದೆ, ನಾವು ಎಲ್ಲಿ ನಂಬಿಕೆ ಇಡಬೇಕು, ಎಲ್ಲಿ ಯಾರನ್ನ ನಂಬಬೇಕು, ಯಾವ ರೀತಿ ನಮ್ಮ ಭಕ್ತಿ ಆ ಭಗವಂತನಲ್ಲಿ ಇಷ್ಟು ನಡೆದಿವೆ ಅಂತಂತಂದ್ರೆ ಆ ಭಗವಂತ ನಮ್ಮನ್ನು ಕೈ ಬಿಡುವಲ್ಲ ಅನ್ನುವಂಥ ಮಾತುಗಳನ್ನು ನಮ್ಮ ಬಸವಭೂಷಣ ಶರಣರು ಮತ್ತು ನಮ್ಮ ಶಿವಗುಪ್ಪ ಪೂಜ್ಯರು ತಮ್ಮೆಲ್ಲರಿಗೆ ತಿಳಿಸಿದ್ದಾರೆ. ಅದಕ್ಕಾಗಿ ಒಬ್ಬ ಸುಭಾಷಿತಗಾರ ಒಂದು ಮಾತನ್ನು ಹೇಳ್ತಾನೆ, ಮನುಷ್ಯ ಆರುವುದನ್ನು ಕಲಿತ, ಮನುಷ್ಯ ಈಜುವುದನ್ನು ಕಲಿತ, ಆದರೆ ಮನುಷ್ಯ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳುತ್ತಲಿಲ್ಲ. ಇದರ ಅರ್ಥ ಇಷ್ಟೇ, ನಾವು ಈ ಭೂಮಿ ತಾಯಿ ಮೇಲೆ ಹುಟ್ಟಿ ಬಂದಿದ ಮೇಲೆ ನಾವು ಏನಾದರೂ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿ ತೋರಿಸ್ಬೇಕು. ಇಲ್ಲ ಅಂತಂದರೆ ನಾವು ಈ ಜೀವನ ವ್ಯರ್ಥ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಎದ್ದರದೊಡ್ಡಿಯ ಮಹಾಲಿಂಗ ಸ್ವಾಮಿಗಳು ಮಾತನಾಡಿ, ರೈತಾಪಿ ವರ್ಗ ಕಷ್ಟದಲ್ಲಿದೆ, ಭಗವಂತ ಉತ್ತಮ ಮಳೆ ಸುರಿಸಿ ರೈತರೆಲ್ಲ ಕಷ್ಟಗಳನ್ನು ದೂರ ಮಾಡಲಿ, ಭಗವಂತ ಸರ್ವರಿಗೂ ಸುಖವನ್ನು ನೀಡಲಿ ಎಂದರು. ವ್ಯಾಪಾರದೊಂದಿಗೆ ಹಳ್ಳಿಯ ಬದುಕನ್ನು ರೂಢಿಸಿಕೊಂಡು, ಅಲ್ಲದೆ ಹಳ್ಳಿಯ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ರೈತರ ಅನುಭವದೊಂದಿಗೆ ಆಧ್ಯಾತ್ಮಿಕ ಅನುಭವ ರೈತರಿಗೆ ಸಿಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಹಮ್ಮಿಕೊಂಡಿದ್ದು ಬಹಳ ಸ್ತುತ್ಯಾರ್ಹ. ಏಕಂತಂದರೆ ನಮ್ಮ ರೈತಾಪಿ ವರ್ಗ ಬಹಳ ಕಷ್ಟದಲ್ಲಿದೆ. ಮಳೆ ಬೆಳೆಯಿಂದ ಒಳ್ಳೆಯ ಬೆಳೆ ಬೆಳೆದರೂ ಸಹ ಅದಕ್ಕೆ ಬೆಲೆಯಿಂದ ಕೊರತೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಭಗವಂತನು ರೈತಾಪಿ ವರ್ಗಕ್ಕಲ್ಲದೆ ಎಲ್ಲ ಜನರಿಗೂ ಆ ಭಗವಂತನು ಒಳ್ಳೆಯ ಮಳೆ ಬೆಳೆಯನ್ನು ಕೊಡುವುದಲ್ಲದೆ ಒಳ್ಳೆಯ ಭಕ್ತಿ ಕಾಯಕನಿಷ್ಠೆ ಇವೆಲ್ಲ ಕೊಟ್ಟು ಒಳ್ಳೆಯ ಸದ್ಗುಣಗಳನ್ನು ಕೊಟ್ಟು ಅವರನ್ನೆಲ್ಲರನ್ನು ನಮ್ಮೆಲ್ಲರನ್ನು ಕಾಪಾಡಲಿ ಅಂತಕ್ಕಂಥ ವಿಷಯವನ್ನು ಹೇಳಿ ನಮ್ಮ ಎರಡು ಮಾತುಗಳನ್ನು ಮುಗಿಸುತ್ತೇವೆ. ಹಂಚಿನಾಳ ಗ್ರಾಮದ ಮಲ್ಲಮ್ಮ ಶಿವಪ್ಪ ಚಿರಕರಾಗಿ ಹಾಗೂ ರಾಜೇಶ್ವರಿ ಅಂಬರೀಶ್ ಅವರ ತಾಯಿಯ ಮಡಲು ಎಂಬ ಶಿರನಾಮೆಯನ್ನು ಗೃಹ ಪ್ರವೇಶದ ನಿಮಿತ್ತ ಈ ಧರ್ಮಸಭೆಯನ್ನು ಆಯೋಜಿಸಿದ್ದರು. ನಂತರ ಮರಿಬಸವರಾಜ ಮಹಾಸ್ವಾಮಿಗಳು ಉಟ್ಕನೂರು, ಮಹಾಲಿಂಗ ಸ್ವಾಮಿಗಳು ಎದ್ದುದಡ್ಡಿ, ವೀರಭದ್ರ ಮಹಾಸ್ವಾಮಿಗಳು ಅಂಕಲಿಮಠ, ಶರಣಯ್ಯ ಮಹಾಸ್ವಾಮಿಗಳು ಉಂಕುಂಟಿ, ಬಸವ ಪ್ರಸಾದ ಮಹಾಸ್ವಾಮಿಗಳು ಇರಕಲ್ ಇವರಿಗೆ ಧಾನ್ಯದಿಂದ ತುಲಾಭಾರ ಮಾಡಲಾಯಿತು. ಪರಮ ಪೂಜ್ಯರಿಗೂ ಕೂಡ ತುಲಾಭಾರವನ್ನು ಸ್ವೀಕರಿಸಿರುವಂತಹ ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿರುವಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದೆ ಅನ್ನರನ್ನು ಎಗಳುವ ಕುಣಿಗಳ ಮೇಲಿಂದ ರಾಮನಾಥ ಎನ್ನುವಂತೆ ಎಲ್ಲವೂ ಕೂಡ ಭಗವಂತನ ದಾನ. ಆ ದಾನದಲ್ಲಿ ಎಂತಹ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಾ ಈ ಸಂದರ್ಭದಲ್ಲಿ ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹದೇವಗೌಡ, ಬಸವಂತರಾಯ ಕುರಿ, ಹಾಲಾಪುರ್ ಕಾಂಗ್ರೆಸ್ ಮುಖಂಡರಾದ ಪಂಪನಗೌಡ, ಜಗದೀಶ್, ಚಂದ್ರಸ್ವಾಮಿ, ಎಂಕರೆಡ್ಡಿಗೌಡ, ಉದ್ಯಮಿ ವಿಷ್ಣುಮೂರ್ತಿ, ರಾಯಚೂರು ವೇಣುಗೋಪಾಲರಾವ್, ಶಂಕರ್ನಾಗ್ ಕ್ಯಾಂಪ್ ಅಮರೇಗೌಡ, ತಿಮ್ಮನಗೌಡ ಚಿಲಕರಾಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹೆಸರಿಗೆ ಮಾತ್ರ ಸುವರ್ಣ ಗ್ರಾಮ, ಅಲ್ಲಿ ರಸ್ತೆಯೂ ಇಲ್ಲ, ಚರಂಡಿಯೂ ಇಲ್ಲ. ಸರ್ಕಾರದ ಯೋಜನೆಗಳು ಕೇವಲ ಕಾಗದ ಬರಗಳಾಗಬಾರದು, ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಸಾರ್ವಜನಿಕರು ಮುಂದಾಗಬೇಕೆಂದು ಬಿಜೆಪಿ ಮುಖಂಡ ಆರ್ ಸಿದ್ದನಗೌಡ ಹೇಳಿದರು.
ಶಿಂದನೂರು ತಾಲೂಕಿನ ಕುರುಗುಂದ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಬಿಡುಗಡೆಯಾಗಿರುವ 5 ಲಕ್ಷ ರೂಪಾಯಿ ವೆಚ್ಚದ ಕುಡಿಯುವ ನೀರಿನ ಟ್ಯಾಂಕರ್ ಮತ್ತು ಪೈಪ್ಲೈನ್ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. NRWP ಯೋಜನೆಯಲ್ಲಿ ಈ ಕಾಮಗಾರಿ ಆರಂಭವಾಗಿದ್ದು ನೀರಿನ ಸಮಸ್ಯೆ ಬಗೆಹರಿಯುತ್ತದೆ. ಜನಪ್ರತಿನಿಧಿಗಳು ಸರ್ಕಾರದ ಯೋಜನೆಗಳ ಅನುಷ್ಠಾನಕ್ಕೆ ತಂದು ಗ್ರಾಮವನ್ನು ಅಭಿವೃದ್ಧಿಪಡಿಸಿ ಕಳಪೆ ಕಾಮಗಾರಿ ನಡೆಸಿ ಸರ್ಕಾರಕ್ಕೂ ಮತ್ತು ಸಾರ್ವಜನಿಕರಿಗೆ ಮೋಸ ಮಾಡಬೇಡಿ ಎಂದರು. ಕುಡಿಯುವ ನೀರಿಗೆ 5 ಲಕ್ಷ ರೂಪಾಯಿ ಅನುದಾನ ನೀಡಿ ಈ ಕುರುಗುಂದ ಇಂದು ಈ ವಟಾರದಲ್ಲಿ ನೀರು ಪೈಪ್ಲೈನ್ ಮತ್ತು ಬೋರ್ವೆಲ್ ಹಾಕಲು ವ್ಯವಸ್ಥೆ ಮಾಡಲಾಗಿದೆ ಮತ್ತು ಇನ್ನೂ ಅಧಿಕಾರಿಗಳಿಗೆ ತಿಳಿಸುವುದಾದರೆ ಯಾವುದೇ ಸುವರ್ಣ ಗ್ರಾಮ ಯೋಜನೆ ಮಾಡಿದಾಗ ಈಗ ಮತ್ತು SC ST ಗ್ರಾಂಟ್ ಆಗಲಿ ಮತ್ತು ಇನ್ನೊಂದು ಅನುದಾನವಾಗಲಿ ಯಾವುದೇ ರೀತಿ ಇಲಾಖೆಗಳಲ್ಲಿ ಅನುದಾನ ಬರ್ತದೆ ದುರುಪಯೋಗ ಮಾಡದೆ ಈಗ ಸುವರ್ಣ ಗ್ರಾಮ ಅಂತಂದರೆ 2000 ಇಲ್ಲಿಗೆ 12 ವರ್ಷಗಳಾದವು ಇಲ್ಲಿಗೆ 12 ವರ್ಷ ಆಯ್ತಪ್ಪ ಅಂತಂದರೆ ಎಲ್ಲಿ ಸುವರ್ಣ ಗ್ರಾಮ ಇದೆಯೋ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೇಳ್ಬೇಕಾದ್ರೆ 25 ಸುವರ್ಣ ಗ್ರಾಮಗಳಾಗಿವೆ 25 ಸುವರ್ಣ ಗ್ರಾಮಗಳಲ್ಲಿ CC ರೋಡ್ ಇಲ್ಲ, ಚರಂಡಿ ಇಲ್ಲ, ಪ್ರತಿಯೊಂದು ಇನ್ನೊಂದು ಅನೇಕ ಸೌಲಭ್ಯಗಳಿಲ್ಲ. ಆದರೆ ಏನಪ್ಪ ಕಾಗದ ಪತ್ರದಲ್ಲಿ ಮಾತ್ರ ಎಲ್ಲವೂ ಸುವರ್ಣ ಗ್ರಾಮದಲ್ಲಿ ಆಗಿವೆ. ಸುವರ್ಣ ಗ್ರಾಮದಲ್ಲಿ ಆದಮೇಲೆ ಇನ್ನೊಬ್ಬರು ಜನಪ್ರತಿನಿಧಿಗಳು ಅದಕ್ಕೆ ಹೇಳ್ಬೇಕಾದ್ರೆ ಮೊನ್ನೆ ಸುವರ್ಣ ಗ್ರಾಮದಲ್ಲಿ ಆಗಿದಿಲ್ಲ ಸರ್ ಅಂತ ಅವರು ಅಧಿಕಾರಿಗಳು ಉತ್ತರವನ್ನು ನೀಡ್ತಾರೆ. ಹೀಗಾಗಿ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಸ್ಕೀಮ್ಗಳಲ್ಲಾದರೂ ಇವು SC PI ಆಗಿರ್ಬೋದು, ST PI ಆಗಿರ್ಬೋದು, ಇನ್ನು ಯಾರ ಅನುದಾನ ಆಗಿರ್ಬೋದು ಕಳಪೆ ಕಾಮಗಾರಿ ಮಾಡದೆ ಅದನ್ನು ಅಧಿಕಾರಿಗಳು ಮತ್ತು ಊರಿನ ಸಾರ್ವಜನಿಕರು ಕೇಳುವ ಹಕ್ಕು ಅವರಿಗಿದೆ. ಕಳಪೆ ಕಾಮಗಾರಿ ಆಗಲಾರ್ದಂಗೆ ಅವರು ನೋಡ್ಕೊಂಡು ಹೋಗಿ ಎಲ್ಲ ವರ್ಕ್ಗಳನ್ನು ಚೆನ್ನಾಗಿ ಮಾಡಬೇಕಂತ. ಈ ಸಂದರ್ಭದಲ್ಲಿ ಮುಖಂಡ ಬಂಡೆಪ್ಪ ಮಾತನಾಡಿ ಈ ಯೋಜನೆ ಜಾರಿಯಾಗಲು ಸಿದ್ದನಗೌಡ ಶ್ರಮ ತುಂಬಾ ಇದೆ, ಅವರ ಶ್ರೀಮತಿಯವರನ್ನು ಸದಸ್ಯರ ಆಯ್ಕೆ ಮಾಡಿದ್ದು ಸರಿಯಾಗಿದೆ, ಹೀಗೆ ಮುಂದೆ ಜನಪರ ಕಾರ್ಯಗಳನ್ನು ಮಾಡಿ ಎತ್ತರಕ್ಕೆ ಬೆಳೆಯಲಿ ಎಂದರು. ಈ ಒಂದು ಕಾರ್ಯಕ್ರಮದ ನಿಮಿತ್ತ ಈ ಒಂದು ಗ್ರಾಮದಲ್ಲಿ ನೂತನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಿದ್ದನಗೌಡರವರ ಕಾರ್ಯಕ್ಷಮತೆಯನ್ನು ನಾವೆಲ್ಲರೂ ಈ ಗ್ರಾಮಸ್ಥರೆಲ್ಲರೂ ಮೆಚ್ಚತಕ್ಕಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಇಲ್ಲಿ ತನಕನೂ ನಾವೊಂದು ಈ ಒಂದು ಅವ್ರನ್ನ ಆರಿಸಿ ತಂದದ ಕೂಡ ನಮಗೊಂದು ಸಹಾಯಾರ್ಥವಾಗಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸಂತೋಷದಾಯಕವಾದ ವಿಚಾರವಾಗಿರ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಆಗಮಿಸಿರ್ತಕ್ಕಂಥ ಗ್ರಾಮದ ಎಲ್ಲ ಮುಖಂಡರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಮತ್ತು ಇನ್ನು ಮುಂದೆ ಶ್ರೀ ಸಿದ್ದನಗೌಡರವರ ಏನಪ್ಪ ಅಂತಿದ್ರೆ ಮನೆತನಕ್ಕೆ ಮುಂದಿನ ಅಂದರೆ ಇನ್ನು 2 ವರ್ಷಗಳಲ್ಲಿ ವಿಧಾನಸೌಧ ಚುನಾವಣೆಗಳು ನಡೀತಾ ಇದ್ದಾವೆ. ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಅಮರೇಶ್ ಬಸಾಪುರ್, ಯಂಕಪ್ಪ ಪೊಲೀಸ್ ಪಾಟೀಲ್, ಬಿಜೆಪಿ ಮುಖಂಡರಾದ ರುದ್ರಗೌಡ ಬಜೇಗೌಡ, ಚಂದ್ರಶೇಖರ್ ತಿರಿಗೋಡ್, ಬಿಜೆಪಿ ರೈತ ಜಿಲ್ಲಾ ಮೋರ್ಚಾ ಉಪಾಧ್ಯಕ್ಷ ಚಂದ್ರಶೇಖರ್, ಶಿವಬಸನಗೌಡ, ಕಾಸರೆಡ್ಡಿ, ನಾಗಪ್ಪ ಡಂಕಲ್, ಚಂದ್ರಶೇಖರ್ ತಿರಿಗೋಡ್, ಉಚ್ಚಪ್ಪ ಪೂಜಾರಿ, ಕರಿಯಪ್ಪ ದೇವರಮನಿ, ಯಂಕನಗೌಡ ಹೊಸಮನಿ, ಅಶೋಕ್ ಬುಕ್ಕರೆಟ್ಟಿ, ಸೋಮಶೇಖರ್ ಕುರುಕುಂದ, ಹಿರ್ಲಿಂಗಪ್ಪ ಹನುಮನಗೌಡ, ಕನಕಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅಂಬಾಭಟ್ಟದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ 108 ಸಾಧಕರಿಂದ ಶ್ರೀದೇವಿ ಪುರಾಣದ ಪಠಣ ನಡೆಯಿತು. ಈ ಪಠಣ ಕಾರ್ಯಕ್ರಮದಲ್ಲಿ ವಿವಿಧ ಸಾಧಕರು ಭಾಗವಹಿಸಿದ್ದರು. ಆರಂಭವಾದ ಈ ಪಠಣ ಕಾರ್ಯಕ್ರಮ ಚಿದಾನಂದ ಅವಧೂತ ರಚಿತವಾದ ಅಂಬಾದೇವಿಯ ಪುರಾಣದ ಅಧ್ಯಾಯಗಳ ಸ್ತುತಿಯನ್ನು ಸಾಮೂಹಿಕವಾಗಿ ಪಠಣ ಮಾಡುತ್ತಿದ್ದರೆ ನಿಂತ ಭಕ್ತ ಸಮೂಹದಲ್ಲಿ ರೋಮಾಂಚನ ಉಂಟು ಮಾಡುತ್ತಿತ್ತು. ಯಾವಾಗ ಬರಗಾಲದ ಛಾಯೆ ಭೂಮಿಯನ್ನು ಆವರಿಸುತ್ತದೆಯೋ ಆಗ ವಿವಿಧ ಸಾಧಕರು ಅಂಬೆಯ ಪುರಾಣವನ್ನು ಗಮಕವಾಗಿ ಓದುತ್ತಾರೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಭಕ್ತರ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ ಎನ್ನುವ ನಂಬಿಕೆಯನ್ನು ಭಕ್ತರು ಶತಮಾನದಿಂದಲೇ ಇಟ್ಟುಕೊಂಡಿದ್ದಾರೆ. ಆ ತತ್ವದ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗಿನ ಜಾವ 7 ಗಂಟೆಯಿಂದ ಅಂಬೆಯ ಸ್ತುತಿ ಆರಂಭವಾಗಿ ಸಂಜೆ ಅಂಬೆಯ ಬೆಳ್ಳಿ ರಥೋತ್ಸವ ಮತ್ತು ಧಾರ್ಮಿಕ ಸಭೆಯೊಂದಿಗೆ ಸಂಪನ್ನವಾಯಿತು. Thank you.
ದಡಾರ ಹಾಗೂ ರುಬೆಲ್ಲ ರೋಗಗಳ ನಿಯಂತ್ರಣಕ್ಕೆ ನಿರಂತರವಾಗಿ ಲಸಿಕೆ ಹಾಕಿಸಬೇಕು. ನಿರ್ಲಕ್ಷಿಸಿದರೆ ಮುಂದಿನ ದಿನಮಾನಗಳಲ್ಲಿ ತುಂಬಾ ಗಂಭೀರವಾದ ಆರೋಗ್ಯ ಸಮಸ್ಯೆಗೆ ನಿಮ್ಮ ಮಕ್ಕಳು ಗುರಿಯಾಗಬೇಕಾಗುತ್ತದೆ ಎಂದು ಡಾಕ್ಟರ್ ಮಂಜುನಾಥ ಅಣಗೌಡರು ಹೇಳಿದರು. ಅವರು ತುರಿವಾಳ ಅರಿಜನವಾಡದಲ್ಲಿ ಹಮ್ಮಿಕೊಂಡಿದ್ದ ದಡಾರ ಹಾಗೂ ರುಬೆಲ್ಲ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದಡಾರ ಮತ್ತು ರುಬೆಲ್ಲ ಮಾರಕ ರೋಗದ ವಿರುದ್ಧ ಹೋರಾಡಲು ಸಾರ್ವಜನಿಕರು ಕೂಡ ಸಹಕರಿಸಬೇಕು. ಮಾರಕ ರೋಗವಾದ ದಡಾರ ಮತ್ತು ರುಬೆಲ್ಲ ಹೋಗಲಾಡಿಸಲು ಇದೇ ತಿಂಗಳು ಲಸಿಕಾ ಕಾರ್ಯಕ್ರಮ ಆಯೋಜಿಸಿದೆ. ಲಸಿಕೆಯನ್ನು 9 ತಿಂಗಳ ಮಕ್ಕಳಿಂದ ಹಿಡಿದು 15 ವರ್ಷಗಳ ಮಕ್ಕಳವರಿಗೆ ಹಾಕಲಾಗುತ್ತದೆ. ಈ ರೋಗ ಬಂದ ಮೇಲೆ ಚಿಕಿತ್ಸೆ ಇಲ್ಲದೇ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು ಎಂದರು. ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮರಿಯಪ್ಪ ನಾಯಕ್ ಉದ್ಘಾಟಿಸಿ ಮಾತನಾಡಿ, ಎಲ್ಲ ಮಕ್ಕಳಿಗೆ ಲಸಿಕೆ ಹಾಕಿಸಬೇಕು, ಯಾರು ನಿರ್ಲಕ್ಷಿಸಬಾರದು. ತಮ್ಮ ತಮ್ಮ ಮಕ್ಕಳಿಗೆ ಚುಚ್ಚುಮದ್ದು ಹಾಕಿಸಿ ನಾವೆಲ್ಲರೂ ರೋಗ ಮುಕ್ತ ಪಟ್ಟಣ ಮಾಡೋಣ ಎಂದರು. ಎಲ್ಲ ಮಕ್ಕಳಿಗೆ ಇದನ್ನು ಹಾಕಿಸಿ ಆರೋಗ್ಯವನ್ನು ಭಾಗ್ಯವನ್ನು ಪಡೆಯಲಿ ಅಂತ ಎಲ್ಲ ಮಕ್ಕಳಿಗೆ ಸೂಚನೆ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ರಾಮಣ್ಣ, ಮುಖ್ಯಗುರು ಮಂಜುಳಾ, ಶಿಕ್ಷಕರಾದ ವಿಜಯ ಕುಲಕರ್ಣಿ, ಕವಿತಾ ಸೇರಿದಂತೆ ಅನೇಕರು ದಡಾರ್ ಮತ್ತು ರುಬೆಲ್ಲ ಹಾಕಿಸಲು ಮನವಿ ಮಾಡಿದರು. ಲಸಿಕೆಯನ್ನು ಎಲ್ಲ ಮಕ್ಕಳಿಗೂ ಹಾಕಿಸಬೇಕೆಂದು ತಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವತ್ತು ದಿನಾಂಕ ಫೆಬ್ರವರಿ 7, 2017 ಇವತ್ತು ನಮ್ಮ ಶಾಲೆಯಲ್ಲಿ ದಡಾರ ಮತ್ತು ರುಬೆಲ್ಲ ಲಸಿಕಾ ಅಭಿಯಾನ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದ್ರೆ ಪ್ರತಿಯೊಂದು ಮಗುವಿಗೂ ಕೂಡ ಎಷ್ಟನೇ ತಿಂಗಳಿಂದ 15 ವರ್ಷ ಮಗುವಿಗೆ ಎಲ್ಲಾ ಮಕ್ಕಳಿಗೂ ಕೂಡ ಒಂದು ತಪ್ಪದೇನೆ ಎಲ್ಲಾ ಮಕ್ಕಳಿಗೂ ಕೂಡ ಈ ದಡಾರ ಮತ್ತು ರುಬೆಲ್ಲ ಒಂದು ಲಸಿಕೆಯನ್ನು ಹಾಕೋದ್ರಿಂದ ಹಲವಾರು ರೋಗಗಳಿಂದ ನಾವು ತುತ್ತಾಗೋದನ್ನ ತಪ್ಪಿಸ್ಬೋದು. ಮೆದುಳು ಜ್ವರ, ಅತಿಸಾರ, ವಾಂತಿ, ಬೇದಿ ಈ ತರ ಎಲ್ಲ ರೋಗಗಳಾಗಿ ಮಗು 1 ವರ್ಷ ಸಾಯೋ ಪರಿಸ್ಥಿತಿಗೂ ಕೂಡ ಹೋಗ್ಬೋದು. ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ನಾವು ಈ ಲಸಿಕೆನ ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಕಿಸ್ಬೇಕು. ಈ ಒಂದು ಲಸಿಕೆನ ನಾವು ಇವಾಗ ಸರ್ಕಾರ ಫ್ರೀಯಾಗಿ ಹಾಕಿಸ್ತಿದೆ, ಅದೇ ಅಂದ್ರೆ ನಾವು ಫ್ರೀಯಾಗಿ ಹಾಕಿಸ್ಲಿಲ್ಲ, ಇವಾಗ ಅವಕಾಶ ಸಿಕ್ಕಿದೆ, ಇವಾಗ ಹಾಕಿಸ್ಲಿಲ್ಲ ಅಂತಂದ್ರೆ ನಾವು ಅದಕ್ಕೆ 1,000 ರೂಪಾಯಿ 2,000 ರೂಪಾಯಿ ಕೊಟ್ಟು ಹಾಕಿಸ್ಬೇಕಾಗ್ತದೆ. ಎಲ್ಲರೂ ಕೂಡ ಬಡ ಮಕ್ಕಳಿದ್ದಿರಲಿಲ್ಲ. ವಿದ್ಯಾರ್ಥಿಗಳು ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಪ್ರಾಮಾಣಿಕ ಹಾದಿಯಲ್ಲಿ ಕಠಿಣ ಪರಿಶ್ರಮದಿಂದ ಮುನ್ನಡೆದರೆ ಅಂದುಕೊಂಡ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ ಎಂದು ಸೇವಾ ಭಾರತಿ ಟ್ರಸ್ಟ್ ನಿರ್ದೇಶಕ ಎಂ ಅಮರೇಗೌಡ ವಕೀಲ್ ಅಭಿಪ್ರಾಯಪಟ್ಟರು. ನಗರದ ಸೇವಾ ಭಾರತಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಭಾನುವಾರ ಸಾಯಂಕಾಲ ಹಮ್ಮಿಕೊಂಡಿದ್ದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ಮಾಡುವ ಸಾಧನೆಗಳು ಇತರಿಗೆ ಸ್ಫೂರ್ತಿಯಾಗಬೇಕು, ಅರ್ಥಪೂರ್ಣ ಹಾಗೂ ಆರೋಗ್ಯಕರ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಟ್ರಸ್ಟ್ ಅಧ್ಯಕ್ಷ ಎಂ ವೀರಭದ್ರಗೌಡ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ದಿನಗಳನ್ನು ಮುಗಿಯುತ್ತಿದ್ದಂತೆ ಉದ್ಯೋಗಸ್ಥರಾಗಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ಆದರೆ ಇತ್ತೀಚೆಗೆ ಎಷ್ಟೋ ವಿದ್ಯಾರ್ಥಿಗಳು ಹಲವು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ದುರದೃಷ್ಟಕರ ಎಂದರು. ಕನಕನಗರ ಸಿಆರ್ಪಿ ಸೋಮಣ್ಣ ವಡ್ಡಣ್ಣವರ್, ಟ್ರಸ್ಟ್ ಕಾರ್ಯದರ್ಶಿ ಜಯರುದ್ರಗೌಡ ಪಾಟೀಲ್, ನಿರ್ದೇಶಕರಾದ ಅಯ್ಯಪ್ಪ, ವೆಂಕಟೇಶ್ ಪ್ರಭು, ಬಲವಂತರಾಯ್ ಕುಲಕರ್ಣಿ, ಶಿಕ್ಷಕ ನಾಗರಾಜ್, ರಾಮಪ್ಪ, ತಿಮ್ಮಪ್ಪ ದೇಸಾಯಿ ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಕಸ್ಮಿಕ ಬೆಂಕಿ, ಲಕ್ಷಾಂತರ ಮೌಲ್ಯದ ಬೊಂಬು ಬರಿ ಭಸ್ಮ. ಸೇರ್ಪಡೆ ಬಗ್ಗೆ ಸಿಎಂ ಹೇಳಿಕೆ ಖಂಡಿಸಿ ನಾಯಕ್ ಸಮಾಜದ ಬೃಹತ್ ಪ್ರತಿಭಟನೆ. ನಾವು ಅಧುನೀಕರಣ ಬರದಲ್ಲಿ ಧರ್ಮವನ್ನು ಮರೆಯುತ್ತಿದ್ದೇವೆ, ಬಸವ ಪ್ರಸಾದ ಮಹಾಸ್ವಾಮಿಗಳು. ಪಡೆಯಲು ಸಾರ್ವಜನಿಕರು ಮುಂದಾಗಬೇಕು, ಆರ್ ಸಿದ್ದನಗೌಡ.
ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸುವ ವೈಭವ ವಾಹಿನಿ ವಂದನೆಗಳೊಂದಿಗೆ ಶರಣುಪ ಹಿರೇಮಠ್.